ರಾಯಚೂರು ನಗರದಲ್ಲಿ ಇಂದು ಶಕ್ತಿ ಯೋಜನೆ ಜಾರಿಯಿಂದ ವಿದ್ಯಾರ್ಥಿಗಳಿಗೆ ತೊಂದರೆಯಾಗುತ್ತಿದೆ. ಕೂಡಲೇ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡುವಂತೆ ವಿದ್ಯಾರ್ಥಿಗಳು ನಗರದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಎಬಿವಿಪಿ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ರಾಜ್ಯ ಸರ್ಕಾರ ವಿರುದ್ಧ ವಿದ್ಯಾರ್ಥಿಗಳು ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಲ್ಲದೆ ಡಿಸಿ ಮೂಲಕ ಸಿಎಂ ಅವರಿಗೆ ಮನವಿಯನ್ನು ರವಾನಿಸಲಾಗಿದೆ. ಇನ್ನು ಶಕ್ತಿ ಯೋಜನೆ ಪ್ರಾರಂಭವಾದ ಬಳಿಕ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಮಹಿಳಾ ಪ್ರಯಾಣ ಮಾಡುವ ಕೂಲಿ ಕಾರ್ಮಿಕ ಮಹಿಳೆಯರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಶಾಲಾ ವಿದ್ಯಾರ್ಥಿಗಳಿಗೆ ಮತ್ತು ಕಾಲೇಜಿನ ವಿದ್ಯಾರ್ಥಿಗಳಿಗೂ ಕೂಡ ಬಸ್ ಪ್ರಯಾಣಕ್ಕೆ ಅವಕಾಶ ಸಿಗದೆ ಸ್ವಗ್ರಾಮದಲ್ಲಿ ಉಳಿಯುವ ಅನಿವಾರ್ಯ ಬಂದಿದೆ ಎಂದು ಅಸಮಾಧಾನ ಹೊರಹಾಕಿದ್ದಾರೆ. ಹಳ್ಳಿ ಮತ್ತು ಪಟ್ಟಣಗಳಿಂದ ರಾಯಚೂರಿನ ವಿವಿಧ ಕಾಲೇಜುಗಳಿಗೆ ಪ್ರತಿನಿತ್ಯ ಸಾವಿರಾರು ವಿದ್ಯಾರ್ಥಿಗಳು ತೆರಳುತ್ತಾರೆ. ಬೆಳಿಗ್ಗೆ 8 ಗಂಟೆಯಿಂದ ಬಸ್ ಸಂಚರಿಸುತ್ತವೆ. ಈ ಎಲ್ಲ ಬಸ್ಗಳಲ್ಲಿ ಕೂಲಿ ಹಾಗೂ ಇತರೆ ಉದ್ಯೋಗಕ್ಕೆ ತೆರಳುವ ಮಹಿಳೆಯರು ತುಂಬಿದ್ದರಿಂದ ವಿದ್ಯಾರ್ಥಿಗಳು ಕಾಲೇಜಿಗೆ ತೆರಳುವ ಅವಕಾಶ ಸಿಗುತ್ತಿಲ್ಲ ಎಂದು ವಿದ್ಯಾರ್ಥಿಗಳು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಶೈಕ್ಷಣಿಕ ವರ್ಷ ಪ್ರಾರಂಭವಾಗುವುದರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳಬೇಕಾಗುತ್ತದೆ. ಆದರೆ ಬಸ್ ಕೊರತೆಯಿಂದ ಸ್ಟೂಡೆಂಟ್ಸ್ ನಿತ್ಯ ನರಕ ಅನುಭವಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಕೂಡಲೇ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಪರಿಗಣಿಸಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡುವಂತೆ ಸರ್ಕಾರಕ್ಕೆ ಒತ್ತಾಯಿಸಲಾಗಿದ್ದು ಈ ಸಮಸ್ಯೆ ಏನಪ್ಪಾ ಅಂತಂದ್ರೆ ಈ ರಾಜ್ಯ ಸರ್ಕಾರ ಬಂದಿದಲ್ಲ ಅದು ಶಕ್ತಿ ಯೋಜನೆ ಅಂತ ಮಾಡಿದೆ. ಇದರಿಂದ ಬಸ್ ಫ್ರೀ ಅಂತಲೂ ಐತೆ. ಬಸ್ ಫ್ರೀ ಇರೋದ್ರಿಂದ ಉಪಯೋಗ ಆಗ್ತದೆ, ಉಪಯೋಗದ ಜೊತೆ ತೊಂದರೆ ಕೂಡ ಆಗ್ತದೆ. ತೊಂದರೆ ಯಾರಿಗೆ ಆಗ್ತಿದೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಆಗ್ತದೆ. ಈ ತೊಂದರೆ ಹೋಗ್ಬೇಕಂತಂದ್ರೆ ಇನ್ನ ಬಸ್ ಹೆಚ್ಚಿನ ಬಸ್ ಬಿಡ್ಬೇಕಾಗಿ ಕೇಳ್ತೀವಿ. ಬಸ್ ಫ್ರೀ ಇರೋದ್ರಿಂದ ಬಡವರಿಗೆ ತುಂಬಾ ಅನುಕೂಲ ಆಗಿದೆ, ಆದ್ರೆ ವಿದ್ಯಾರ್ಥಿಗೆ ತುಂಬಾ ತೊಂದರೆ ಉಂಟು ಮಾಡುತ್ತೆ. ಈಗ ಬಸ್ ಉಚಿತ ಇರೋದ್ರಿಂದ ಎಲ್ಲ ಫುಲ್ಲು ಬಸ್ ಆಗಿರೋದ್ರಿಂದ ಕ್ಲಾಸಿಗೆ ಅಟೆಂಡ್ ಮಾಡೋಕೆ ಆಗ್ತಿಲ್ಲ. ಒಬ್ಬೊಬ್ರು ಇದು ಬಾಗ್ಲತ್ರನೇ ನಿಂತ್ಕೋತೀವಿ, ಅದರಿಂದ ಎಷ್ಟೋ ತೊಂದರೆಗಳು ಆಗ್ತದೆ. ಬಾಗ್ಲತ್ರ ಇರ್ತದೆ, ಬಸ್ ಸ್ಟ್ಯಾಂಡಿಂದ ದೂರ ಇರ್ತದೆ, ಬಾಗ್ಲತ್ರನೇ ಇರೋಲ್ಲ ಅಂತಂದು ಅಲ್ಲೇ ಇಳ್ಕೊಂಡ್ಬಿಡ್ತಾರೆ. ಒಬ್ಬ ಮೊನ್ನೆ ಯಾರೋ ಇದು ಬಸ್ ಸ್ಟ್ಯಾಂಡಲ್ಲಿ ಅದು ಕೊಟ್ಟಿದ್ರು, ಅದು ಕಲ್ಲಿಗೆ ಸಿಕ್ಕಿ ಹೊಡಿತಿದ್ರು ಬಸ್. ಅದರಿಂದ ಏನು ಬೇಕಂದ್ರೆ ಹೆಚ್ಚಿನ ಬಸ್ ಬೇಕು. ಹೆಚ್ಚಿನ ಬಸ್ ಬೇಕಿದ್ರೆ ಎಲ್ಲ ವಿದ್ಯಾರ್ಥಿಗಳು ಕರೆಕ್ಟ್ ಟೈಮ್ಗೆ ಕಾಲೇಜಿಗೆ ಸೇರ್ಕೋಬೋದು, ಮಹಿಳೆಯರು ಕೂಡ ಸುಲಭ ಆಗ್ತದೆ. ದುಡ್ಡು ಈಗ ದುಡ್ಡು ಅವಾಗ ದುಡ್ಡು ಇದ್ದಾಳ್ರಿ ಸರ್, ದುಡ್ಡು ಕೊಟ್ಟು ಬರುವಾಗ ಬಸ್ ಜಾಸ್ತಿ ಇದ್ದು. ಈಗೇನು ಫ್ರೀ ಅಂತ ಬಂದಿದ್ದಾಳ್ರಿ ಸರ್, ಬಸ್ ಕಡಿಮೆ ಮಾಡಿ. ಬಸ್ ಫ್ರೀ ಇರಲಿ, ನಾವೇನು ಬೇಡ ಅಂತ ಹೇಳೋದಿಲ್ಲ, ಆದರೆ ಬಸ್ ಜಾಸ್ತಿ ಬೇಕು. ಈ ಸಂದರ್ಭದಲ್ಲಿ ಭಾಗೇಶ್ ಕಟ್ಟಿಮನಿ ಸ್ಟೂಡೆಂಟ್ಸ್ ಸೇರಿದಂತೆ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಗಾರಲಿನಿ ವೀರನಗೌಡ, ಭಾರತ ವೈಭವ ನ್ಯೂಸ್, ರಾಯಚೂರು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ರೀಡ್, ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್. ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್, ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್, ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ. ಇಫ್ ಇಂಟ್ರೆಸ್ಟೆಡ್, ಸೆಂಡ್ ಯೋರ್ ರೆಸ್ಯೂಮ್ ಟು 9482633333.